ಎಲ್ಲ ಇಲ್ಲಿದ್ದೀರಾ, ಮತ್ತೆ ಅಮ್ಮ ಎಲ್ಲಿ ಹೋದ್ರು? ಏನೋ ಕೆಲಸದ ಮೇಲೆ ಇರ್ಬೇಕಣ. ನಮ್ಮ ಮದುವೆ ನೋಡ್ಬೇಕು ಅಂತ ಅಮ್ಮ ತುಂಬಾ ದಿನಗಳಿಂದ ಆಸೆ ಪಡ್ತಾ ಇದ್ರು. ಅಂತದ್ರಲ್ಲಿ ಅಮ್ಮ ನನ್ನ ಜೊತೆ ಇಲ್ಲ ಅಂದ್ರೆ ಹೇಗೆ? ಮದುವೆಲಿ ನಡೆಯೋ ಪ್ರತಿ ಕಾರ್ಯದಲ್ಲೂ ಅಮ್ಮ ನನ್ನ ಜೊತೆಗೆ ಇರ್ಬೇಕು. ನಾನೇನ್ ಬೇಡ ಅಂತ ಹೇಳು, ಇರು ನಾನು ಹೋಗಿ ಕರ್ಕೊಂಡ್ಬರ್ತೀನಿ. ಅಮ್ಮ ಪೂಜಾ ಬಾ. ಓ ಸಾವಿತ್ರಿ ಅವರೇ, ನೀವು ಇಲ್ಲಿದ್ದೀರಾ? ಬಾಲುಗೆ ನಂದಿನಿಗೆ ಎಣ್ಣೆ ಶಾಸ್ತ್ರ ಮಾಡಿಸ್ಬೇಕು, ಚೌಲ್ಟ್ರಿಗೆ ಹೋಗ್ಬೇಕು. ಎಲ್ಲರೂ ಇಷ್ಟೊತ್ತಿಗೆ ಬಂದ್ಬಿಟ್ಟಿರ್ತಾರೆ. ನನಗೆ ಕೆಲಸ ಇದೆ ಕಣ್ರಿ, ನೀವು ಹೋಗಿ ಅಂದ್ರೆ. ನಮ್ ಬಾಲರಾಜು ಮದುವೆಯಲ್ಲಿ ನಮ್ಗಲ್ದೆ ಇನ್ಯಾರಿಗೆ ಕೆಲಸ ಇರುತ್ತೆ ಸಾವಿತ್ರಿ ಅವರೇ? ಏನ್ ಕೆಲಸ ಇದೆ ಹೇಳಿ, ನಾನ್ ಹೇಳಿದ್ದನ್ನು ನೀವ್ ಯಾವತ್ತಾದ್ರೂ ಕೇಳಿದಿರಾ? ನಮಗ್ ಬೇಕಾಗಿರೋರ್ನ ನೀವು ಬೇರೆಯವರೇನೋ ಅಂತ ನೋಡ್ತಾ ಇದ್ದೀರಾ. ದಯವಿಟ್ಟು ಆ ವಿಷಯನ ಬಿಟ್ಬಿಡಿ ಸಾವಿತ್ರಿ ಅವರೇ. ನೀವು ನಮ್ಮೂಳು ಅಂತಿರೋ ಹುಡುಗಿ ನಮ್ಮೂಳು ಅಂದ್ಕೊಳ್ಳೋದಕ್ಕೆ ಇವತ್ತಿನವರೆಗೂ ಒಂದಾದ್ರೂ ಆಧಾರ ತೋರಿಸಕ್ಕಾಯ್ತಾ? ನೀವು ನಮ್ಮೋಳು ಅಲ್ಲ ಅಂತಿರೋ ಹುಡುಗಿ ನಮ್ಮೋಳು ಅನ್ನೋದಿಕ್ಕೆ ಎಲ್ಲ ಆಧಾರಗಳು ಇವೆ. ಆ ಒಂದ್ ವಿಷಯ ನೀವು ಅರ್ಥ ಮಾಡ್ಕೊಂಡ್ರೆ ಸಾಕಮ್ಮ. ಇಲ್ಲಿವರೆಗೂ ಯಾವ ವಿಷಯದಲ್ಲಾದ್ರೂ ನಮ್ಮಿಬ್ರದ್ದು ಒಂದೇ ಅಭಿಪ್ರಾಯ. ಮೊದಲನೇ ಸಲ ಆ ಹುಡುಗಿ ವಿಷಯದಲ್ಲಿ ನಮ್ಮಿಬ್ಬರ ಅಭಿಪ್ರಾಯಗಳು ಬೇರೆ ಬೇರೆ ಆಗೋಯ್ತು. ಇವಾಗಿನವರೆಗೂ ನಿಮ್ಮ ಮಾತಂತೆ ಎಲ್ಲರೂ ಕಾಮ್ ಆಗಿದ್ದೀವಿ. ನೀವು ಬಾಲರಾಜು ಮದುವೆ ನಡೀತಾ ಇದ್ರೆ ಈ ರೀತಿ ನೀವು ಬೇರೆಯವ್ರ ತರ ಆಚೆ ನಿಲ್ಲೋದು ಚೆನ್ನಾಗಿರಲ್ಲಮ್ಮ. ಇನ್ನೂ ಆ ಹುಡುಗಿ ಬಗ್ಗೆ ಯೋಚನೆ ಮಾಡ್ತಿದ್ರೆ ಎಲ್ಲರೂ ಸಂತೋಷವಾಗಿರೋ ಸಮಯದಲ್ಲಿ ನೀವು ಮಾತ್ರ ಹೀಗಿರೋದು ಚೆನ್ನಾಗಿರಲ್ಲ ಸಾವಿತ್ರಿ ಅವರೇ. ಹಾಗಲ್ಲರಿ ನೀವು ಸಾವಿತ್ರಿ ಅವರೇ, ಇಲ್ಲಿವರೆಗೂ ನೀವು ಹೇಳಿದ್ನೇ ಕೇಳ್ತಾ ಬಂದಿದ್ದೀನಿ. ಇವಾಗ ಕೂಡ ನೀವು ಈ ರೀತಿ ಮಾತಾಡೋದು ಚೆನ್ನಾಗಿರಲ್ಲ ಕಣ್ರಿ. ನಿಮಗ್ ಸಂಕಟ ಕೊಟ್ಟು ನಾವು ಮಾತ್ರ ಸಂತೋಷವಾಗಿರ್ತೀವಿ ಅಂತ ಹೇಗ ಅನ್ಕೋತೀರಮ್ಮ? ಎಣ್ಣೆ ಶಾಸ್ತ್ರಕ್ಕೆ ಎಲ್ಲ ಏರ್ಪಾಟು ಮಾಡಿದೀವಿ. ನೀವು ಬಂದ ಆರತಿ ಎತ್ತಿದ್ರೆ ನಾವು ಶುರು ಮಾಡ್ಕೋತೀವಮ್ಮ. ಬಾಲರಾಜು ನಿಮ್ಗೋಸ್ಕರ ಎದುರು ನೋಡ್ತಿರ್ತಾನೆ. ಬನ್ನಿ ಸಾವಿತ್ರಿ ಅವರೇ ಬನ್ನಿ. ಬನ್ನಿ ಅಮ್ಮ. ಸಾವಿತ್ರಿ ಅವರೇ ಬನ್ನಿ. ನಡೀರಿ ಅತ್ತೆ. ನಡೀರಿ ಬನ್ನಿ. ಇಷ್ಟು ಹೊತ್ತು ಎಲ್ಲಿ ಹೋಗಿದ್ರಮ್ಮ? ಹಾ ಅಮ್ಮ, ಆರತಿ ಐತಮ್ಮ. ನೀನು ಕೂಡ ಬಂದು ಹೆಲ್ಪ್ ಮಾಡು. ಹೋಗಮ್ಮ. ಮರೆತು ಹೋಯಿತೆ ನನ್ನ ಯಾಜರಿ, ಬರೆದು ಎದೆ ಅಲಿ ನೋವಿನ ಶಾಯರಿ.
ಸರ್ ಡೆಕೋರೇಷನ್ಸ್? ನೀವು ಅನ್ಕೊಂಡಾಗೆ ಇದೆಯಾ? ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ನಾವು ಮಾಡೋದೇನಿದೆ ಎಲ್ಲ ನೀವೇ ಮಾಡಿಸಿರೋದು. ಸರಿ ಸರಿ, ಇಲ್ಲೇ ಮಾತಾಡ್ತಾ ನಿಂತರೆ ಹೇಗೆ? ಒಳಗೆ ತುಂಬಾ ಕೆಲಸ ಇದೆ. ನಡೀರಿ ನಡೀರಿ. ಬರೋ ಗೆಸ್ಟ್ಗಳನ್ನ ಹುಷಾರಾಗಿ ನೋಡ್ಕೊಳ್ಳಿ, ಯಾರಿಗೂ ಯಾವ ತೊಂದರೆನೂ ಆಗಬಾರ್ದು. ನಾನು ಇದೀನಲ್ವ ಸರ್, ನಾನು ನೋಡ್ಕೊಂತೀನಿ. ನೀವು ನೀಟಾಗಿ ರೆಡಿಯಾಗಿ ಮದುವೆ ಮಂಟಪದಲ್ಲಿ ಬಂದು ಕೂತ್ಕೊಳ್ಳಿ, ನಡೆಯೋದೆಲ್ಲ ತಾನಾಗೆ ನಡೆಯುತ್ತೆ ಅಲ್ವೇನಮ್ಮ? ಪಾಪು ಅಂದ್ರೆ ಯಾರು? ನನ್ ಮಗಳನ್ನ ಹಾಗೆ ಕರೆದು ಅಭ್ಯಾಸ. ಈ ಎರಡು ಮೂರು ದಿವಸದಿಂದ ನಂದಿನಿ ಅವ್ರಿಗೆ ಹತ್ರದಲ್ಲಿದ್ದೀನಲ್ಲ, ನನ್ ಮಗಳು ಅಂತ ಅನ್ಕೊಂಡು ಹಾಗಂದ್ಬಿಟ್ಟೆ. ಸರಿ, ನಮ್ ಹುಡುಗಿನ ನಿಮ್ ಮಗಳು ಅನ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಮದುವೆ ಕೂಡ ನಿಮ್ ಮಗಳದೇ ಅನ್ಕೊಂಡು ಹತ್ರನೇ ಇದ್ದು ಖುಷಿ ಖುಷಿಯಾಗಿ ಮಾಡಿ. ಸರಿ ನಂದಿನಿ, ನಡಿಯಮ್ಮ, ನೀನ್ ರೆಡಿ ಆಗ್ಬೇಕಲ್ವಾ? ಬಾಲುದೇನಿದೆ, ಸಿಂಪಲ್ ಆಗಿ ರೆಡಿ ಆಗಿ ಬರ್ತಾನೆ. ನೀನ್ ರೆಡಿ ಆಗೋದೇ ಲೇಟ್ ಆಗೋದು. ನಮ್ ಮಗನ್ನ ಅಷ್ಟೊಂದು ಸಿಂಪಲ್ ಆಗಿ ರೆಡಿ ಮಾಡಲ್ಲ ನಾವು. ನೋಡ್ತಾ ಇರಿ ಎಷ್ಟು ಅದ್ಭುತವಾಗಿ ರೆಡಿ ಮಾಡ್ತೀವಿ ಅಂತ. ಮೊದಲು ನಾವೆಲ್ಲ ಒಳಗೆ ಹೋಗೋಣ, ಬನ್ನಿ. ನಡೀರಿ ಬನ್ನಿ ಮಾ. ನಡೀರಿ. ನಂದಿನಿ, ನಿನಗೆ ಅವಕಾಶ ಇರೋದು ಇವತ್ತು ಕೊನೆ ದಿವಸ ಅಮ್ಮ. ನೀವಿಬ್ರು ಹೀಗೆ ಮೌನವಾಗಿ ನೋಡ್ತಾ ಇದ್ರೆ ಈ ಮದುವೆ ನಡೆಯಲ್ಲಮ್ಮ. ಉಳಿದಿರೋ ದಾರಿ ಎಲ್ಲ ಪ್ರಯತ್ನಿಸಿದೀನಿ ಅತ್ತೆ, ಆದ್ರೆ ಪ್ರತಿಫಲ ಸಿಗ್ತಿಲ್ಲ. ನಾವಿಬ್ರು ಹೀಗೆ ಸುಮ್ಮನೆ ನೋಡ್ತಾ ಇದ್ರೆ ಮೈನಾ ನಿನ್ ಜೀವನದಲ್ಲಿ ಪ್ರವೇಶ ಮಾಡ್ತಾಳಮ್ಮ. ಹೇಗಾದ್ರೂ ನನ್ ಜೀವನ ಉಳಿಸ್ಕೋಬೇಕು ಅಂತ ಆಸೆ ಇದೆ ಅತ್ತೆ, ಆದ್ರೆ ನನಗೆ ಯಾವ ದಾರಿನೂ ಕಾಣಿಸ್ತಾನೆ ಇಲ್ಲ ಅತ್ತೆ. ಯಾಕೋ ಹಿಂಗಿದೆಯಾ? ಮದುವೆ ಅಂದ್ರೆ ಎಷ್ಟು ಸಂತೋಷವಾಗಿರ್ಬೇಕು. ಮುಗುಳ್ನಗ್ತಾ ಒಳಗೆ ನಾಚಿಕೆ ಪಡ್ತಿರ್ತಾರೆ. ನೀನೇನು ಈ ಮದುವೆ ಇಷ್ಟ ಇಲ್ದೇ ಇರೋ ತರ? ಇಲ್ಲ ದೊಡಪ್ಪ, ಬಾಲು ಯಾವ್ದ್ರ ಬಗ್ಗೆನೋ ಸಂಕಟ ಪಡ್ತೀಯಾನೆ. ನಂದಿನಿ ಜೊತೆ ಮದುವೆ ಆಗ್ತಿದ್ರೆ ಸಂಕಟ ಯಾಕೋ? ಎಲ್ರು ಅನ್ಕೊಂಡ್ ಹಾಗೆ ತಾನೇ ನಡೀತಾ ಇರೋದು. ಮದುವೆ ನಡೆದ್ರು ನಡೀದೇ ಇದ್ರು ನಂದಿನಿ ನನ್ನೋಳೆ ಅಪ್ಪ. ನಮ್ಮಿಂದ ದೂರ ಆಗಿದ್ದ ನಂದಿನಿ ಮತ್ತೆ ಬಂದಿದ್ದಾಳೆ. ಎಲ್ರು ಸಂತೋಷವಾಗೇ ಇದ್ದೀವಿ, ಆದ್ರೆ ನನ್ನ ಮಗ ನನ್ನ ಜೊತೆಗಿಲ್ವಲ್ಲ ಅಂತ. ಅವನ ಬಗ್ಗೆ ಯೋಚನೆ ಮಾಡಿದ ಹಾಗೆ, ಅವನ್ ಎಲ್ಲಿದ್ದಾನೆ ಅಂತ ತಿಳ್ಕೊಳ್ಳದ ಹಾಗೆ ನಾವು ಮಾತ್ರ ಹೀಗಿರೋದಕ್ಕೆ ತುಂಬಾ ಬೇಜಾರಾಗ್ತಿದೆ.
ಯಾರಿಗಿಲ್ಲ ನೋವು ಹೇಳು, ಎಲ್ಲರ ಮನಸ್ಸಲ್ಲೂ ಇದೆ. ನಾವು ಇಲ್ಲಿದ್ದು ಬೇಜಾರು ಮಾಡಿಕೊಂಡ್ರೆ ಅವನ ಬೇಜಾರು ಕಡಿಮೆ ಆಗುತ್ತಾ? ನಾನಿಷ್ಟು ದೊಡ್ಡವನಾಗಿದ್ರು ಕೂಡ ಒಂದಿನ ನಿಮ್ಮ ಕಣ್ಣಿಗೆ ಕಾಣಿಸ್ಲಿಲ್ಲ ಅಂದ್ರೆ ಎಷ್ಟು ಬೇಜಾರು ಮಾಡ್ಕೊಳ್ತೀರಾ? ನಾನು ನನ್ನ ಮಗನ ಕನಿಷ್ಠ ಒಂದು ಸಾರಿನೂ ನೋಡಿಲ್ವಲ್ಲಪ್ಪ. ಸಂಕಟ ಪಡಬೇಡ ಬಾಲು, ನೀನು ಅದಕ್ಕೆ ಮಗು ಎಲ್ಲ ಒಂದಾಗ್ತೀರ. ಆಗತ್ತೆ ಅನ್ಕೊಳ್ಳೋದಲ್ಲ, ಆಗೋದಕ್ಕೆ ಅವಕಾಶ ಎಲ್ಲಿದೆ? ಅವನು ಎಲ್ಲಿದ್ದಾನೋ, ನೋಡೋದಕ್ಕೆ ಹೇಗಿದ್ದಾನೋ. ನಿನ್ನ ನೋವನ್ನ ತಂದೆಯಾಗಿ ನಾನು ಅರ್ಥ ಮಾಡ್ಕೊಳ್ಬಲ್ಲೆ. ಹಸೆ ಮನೆ ಮೇಲೆ ಕೂರ್ಬೇಕಾಗಿರೋ ನೀನು ಈ ತರ ಇದ್ರೆ ಏನು ಚೆನ್ನಾಗಿರಲ್ಲ. ಈ ಮದುವೆ ಮುಗಿದ್ಮೇಲೆ ಎಲ್ಲರೂ ಸೇರಿ ನಿಮ್ಮ ಮಗನ್ನ ಹುಡ್ಕೋಕ್ ಶುರು ಮಾಡೋಣ. ಎಲ್ಲೇ ಇದ್ರೂ ನಮ್ಮ ಮೊಮ್ಮಗನ್ನ ಮನೆ ಕರ್ಕೊಂಡ್ ಬರೋಣ. ಇನ್ನ ಸ್ವಲ್ಪ ಹೊತ್ತಾದ್ರೂ ಸಂತೋಷವಾಗಿರೋ, ನಿನ್ನನ್ನು ನೋಡಿ ನಾವು ಸಂತೋಷ ಪಡ್ತೀವಿ. ಈ ಒಡವೆಗಳೇ ಲಕ್ಷ ಲಕ್ಷ ಬೆಲೆ ಬಾಳತ್ತೆ. ಯಾವ್ದು ಹೇಗೆ ಆದ್ರೂ ದೊಡ್ಡ ಅವಕಾಶನೇ ಸಿಕ್ಕಿದೆ ನಮ್ಗೆ. ನಿನ್ನ ಹೀಗ್ ನೋಡ್ತಿದ್ರೆ ನಂಗೆ ತುಂಬಾ ಸಂತೋಷ ಆಗ್ತಿದೆ ಅಮ್ಮ. ಅವಾಗ ಹೆಸರು ಮಾತ್ರ ಮದ್ವೆ ಆಯ್ತು ಅನ್ನೋದ್ ಬಿಟ್ರೆ ಈ ಪದ್ಧತಿಗಳೆಲ್ಲ ಎಲ್ ಮಾಡಿದ್ವಿ? ನಂದಿನಿ ನಿಜವಾಗ್ಲು ತುಂಬಾ ಅದೃಷ್ಟವಂತೆ ಅತ್ತೆ. ಬಾಲುನ ದೂರ ಮಾಡ್ಕೊಂಡ್ರು, ತುಂಬಾ ಸಂಕಟ ಪಟ್ರು, ಮತ್ತೆ ಎಲ್ಲರಿಗೂ ಹತ್ರ ಆಗಿ ನಿಜವಾಗ್ಲೂ ಹೊಸ ಜನ್ಮ ಎತ್ತುತ್ತಾ ಇದ್ದಾಳೆ. ನಿಜಾನೆ, ನನ್ ಮಗಳಿಗಿದು ಹೊಸ ಜನ್ಮ. ರೂಪದ ಜೊತೆ ಹಣೆ ಬರಹ ಬದಲಾಯ್ತು, ಮತ್ತೆ ಮದ್ವೆ ಹೆಣ್ಣಾಗಿ ಹೊಸ ಜೀವನ ಶುರು ಮಾಡಕ್ ಹೊರಟಿದ್ದಾಳೆ. ಸಾವಿತ್ರಿ ಅವರೇ, ನೀವ್ ಇಲ್ಲೇನ್ ಮಾಡ್ತಿದ್ದೀರಾ? ಏನ್ ಮಾಡೋದು ಅಂತ ಗೊತ್ತಾಗ್ಲಾರ್ದೆ ಯೋಚನೆ ಮಾಡ್ತಾ ಕೂತಿದ್ದೆ. ಯಾಕ್ರಿ, ನಡೀತಾ ಇರೋದೇನೋ ಬೇರೆಯವ್ರ ಮದ್ವೆನಾ? ನಮ್ ಬಾಲರಾಜ ಮದುವೆಯಲ್ಲಿ ಏನ್ ಕೆಲಸ ಮಾಡ್ಬೇಕು ಅಂತ ನಿಮ್ಗೆ ಗೊತ್ತಾಗಲ್ವಾ? ಅದು ನಿಮ್ಮೆಲ್ಲರ ಇಷ್ಟ, ನನ್ನ ಇಷ್ಟ ಅಲ್ಲ. ನಿಮ್ಗೂ ಇಷ್ಟ ತಾನೆ, ಅದಕ್ಕೆ ಅಂತ ಎಣ್ಣೆ ಶಾಸ್ತ್ರನ ನೀವೇ ಮುಂದೆ ನಿಂತ್ಕೊಂಡು ಮಾಡಿದ್ರಿ. ಅದು ನನ್ನ ಇಷ್ಟ ಅಲ್ಲ, ನಿಮ್ಮೆಲ್ಲರ ಸಂತೋಷಕ್ಕೋಸ್ಕರ ಇಷ್ಟ ಇರೋ ಹಾಗೆ ನಾಟಕ ಮಾಡಿದೆ. ಸಾವಿತ್ರಿಯವರೇ, ಮತ್ತೆ ಆ ವಿಷಯದ ಬಗ್ಗೆ ವಾದ ಮಾಡದೇ ಇರೋದೇ ಒಳ್ಳೆಯದು. ಮುಹೂರ್ತ ಮೀರ್ತಾ ಇದೆ, ಅಲ್ಲಿ ಬಾಲರಾಜನ ತಯಾರು ಮಾಡೋರು ಯಾರೂ ಇಲ್ಲ, ನೀವಿದ್ದೀರಲ್ಲ. ಅವನಿಗೆ ಬೇಕಾಗಿರೋದು ನಾನಲ್ಲರಿ, ನೀವು. ತಾಯಿಯಾಗಿ ನೀವು ಅವನ ಪಕ್ಕದಲ್ಲಿದ್ರೆ ಅವನು ಖುಷಿಯಾಗಿರ್ತಾನೆ. ಇಲ್ಲಾಂದ್ರೆ ನೀವೇ ಒಂದ್ಸಲ ಬಂದು ನೋಡಿ, ಅವನ ಮುಖದಲ್ಲಿ ಕಳೆನೇ ಇಲ್ಲ. ನನ್ನ ಮನಸ್ಸಿಗೆ ತಪ್ಪು ಅನಿಸಿದ್ರು ನನ್ನ ಮಗನಿಗೋಸ್ಕರ ನಾಟಕ ಮಾಡ್ತೀನಿ. ನಿಮ್ಮ ಕೈಯಾರೆ ನೀವೇ ಆ ಕಾರ್ಯವನ್ನ ಮಾಡಿ. ಏನತ್ತೆ, ನೀವು ಸಂಕಟ ಪಡ್ತಿರೋದು ನನ್ನಿಂದನೇ ಅಲ್ವಾ? ನೀವೇ ಹೇಳಿದ್ರಿ ಹಣೆ ಬರ ಬರ್ದಿರೋನೆ ತಪ್ಪನ್ನ ಸರಿ ಮಾಡ್ತಾನೆ ಅಂತ. ಎಲ್ಲರೂ ಸಂತೋಷವಾಗಿರುವಾಗ ನನ್ನಿಂದ ನೀವ್ ಯಾಕೆ ಸಂಕಟ ಪಡ್ಬೇಕು? ಏನ್ ನಡಿಬಾರ್ದು ಅಂತ ಅನ್ಕೋತಿದ್ರೆ ಅದೇ ನಡೀತಾ ಇದೆ. ನಡೀರಿ, ಅವರನ್ನ ರೆಡಿ ಮಾಡೋಣ. ನೀನು ಕೂಡ ಬಂದು ಮದುಮಕ್ಕಳನ್ನ ನೋಡ್ತೀಯಾ? ತನ್ನ ಗಂಡನ್ನ ತಾನೇ ಮದ್ವೆ ಹುಡುಗ ಆಗಿ ರೆಡಿ ಮಾಡೋ ಅದೃಷ್ಟ ಎಷ್ಟು ಜನಕ್ಕೆ ಸಿಗುತ್ತೆ ಹೇಳಿ? ಈ ಹೊಸ ರೂಪ ಕೊಟ್ಟಿರೋ ದೇವ್ರು ಈ ತರ ಅದೃಷ್ಟನ ತುಂಬಾನೇ ಕೊಟ್ಟಿದ್ದಾನೆ. ನಡೀರಿ ಅತ್ತೆ. ನನ್ನ ಮನಸ್ಸು ಯಾಕೋ ಒಪ್ತಾ ಇಲ್ಲಮ್ಮ.
ನಾನೇ ಹೋಗೋಣ ಅಂತಿದ್ದೇನಲ್ವಾತೆ. ನಡಿರಿ ಬನ್ನಿ. ನಾನು ಹೀಗೊಬ್ಬನ್ನೇ ಬಿಟ್ಟು ಎಲ್ಲಿಗೆ ಹೋಗಿದ್ರಮ್ಮ? ಮದುವೆ ಏರ್ಪಾಡೆಲ್ಲ ನೋಡ್ಕೋಬೇಕಲ್ವಾ ಸರ್. ಅತ್ತೆ ಇಷ್ಟೊತ್ತು ಅದೇ ಕೆಲಸದಲ್ಲಿದ್ರು. ಮದುವೆಗೆ ನನ್ನ ಸಿದ್ಧ ಮಾಡೋದಕ್ಕೆ ಅಮ್ಮ ಬಂದಿದ್ದಾರೆ. ನೀನ್ ಯಾಕೆ ಬಂದೆ? ನನಗೆ ಸಹಾಯ ಮಾಡಕ್ ಬಂದಿದ್ದಾಳೆ. ನೀವಿದ್ರೆ ಸಾಕಲ್ವಮ್ಮ, ನನ್ನ ಹತ್ರನೇ ಇರಬೇಕು. ಬಿಟ್ಬಿಡು, ನಿನ್ನ ರೆಡಿ ಮಾಡೋದಕ್ಕೆ ಸಹಾಯಕ್ ಬಂದಿದ್ದಾಳೆ. ಮಾಡಕ್ ಬಿಡು, ಮುಹೂರ್ತ ಮೀರ್ತಾ ಇದೆ. ಬೇಗ ರೆಡಿ ಮಾಡಿಸಿ ಸಾವಿತ್ರಿ ಅವರೇ. ಮಾಡಿಯತ್ತೆ, ನಿಮ್ ಕೈಯಾರ ನೀವೇ ರೆಡಿ ಮಾಡಿದ್ರೆ ಸರ್ ಖುಷಿಯಾಗಿರ್ತಾರೆ.